ಸರಿ ಅಲ್ಲ ಅದು ಆದ್ರೆ ನಾವು ಯಾರು ಕಚೇರಿಗೆ ಹೋಗಿ ಬಲವಂತವಾಗಿ ಯಾರನ್ನ ಕರ್ಕೊಂಡು ಹೋಗಿಲ್ಲ ಫಸ್ಟ್ ತಗಿಸ್ಕೊಂಡು ಒಳ್ಳೆ ರೀತಿಯಲ್ಲಿ ಪೊಲೀಸರು ಹೇಳ್ತಿದ್ದಾರೆ ಅದನ್ನಿಸ್ತಾ ದೃಶ್ಯಕ್ಕೆ ನಮ್ಮ ಹತ್ರ ಕೂಡ ಎಲ್ಲ ಇದೆ ನನಗೇನು ಹಾಗೆ ಅನ್ನಿಸ್ಲಿಲ್ಲ ಆದ್ರೆ ಸ್ವಲ್ಪ ಬಲಾತ್ಕಾರ ಆಗಿದೆ ಆದರೂ ಕೂಡ ಅವರು ಪ್ರಿವೆಂಟಿವ್ ಆಗಿ ಅರೆಸ್ಟ್ ಮಾಡೋದೇ ಆಗಲಿ ಅಥವಾ ಚಳುವಳಿಯನ್ನು ದಮನ ಮಾಡೋದೇ ಆಗಲಿ ಸರ್ಕಾರದ ಒಂದು ಭಾಗವೂ ಆಗಿರುತ್ತೆ ಅದು ಮಾಡ್ತಾನೆ ಬಂದಿದ್ದಾರೆ ಇವತ್ತು ಕೂಡ ಅದು ಮಾಡಿದ್ದಾರೆ ಆದರೆ ಕಾನೂನುಬದ್ಧವಾಗಿ ಮಾಡಿ ಎಲ್ಲದೂ ಕೂಡ ಸರ್ಕಾರದ ಗಮನ ಸೆಳೀಲಿಕ್ಕೆ ನಡೀತಾ ಇರತಕ್ಕಂಥ ಶಾಂತಿಯುತ ಸತ್ಯಾಗ್ರಹ ಇದು ಶಾಂತಿಯುತವಾದಂಥ ಸತ್ಯಾಗ್ರಹನ ಭಂಗ ಮಾಡಬಾರ್ದು ಆದರೆ ನಾವು ಸಂಖ್ಯೆಯನ್ನು ಸೀಮಿತಗೊಳಿಸ್ಕೊಂಡಿದ್ದೀವಿ ಭಾಳ ದೊಡ್ಡ ಸಂಖ್ಯೆಯನ್ನು ಕೂಡ ನಾವು ಕೋವಿಡ್ ಕಾರಣಕ್ಕೆ ಸಂಖ್ಯೆ ಭಾಳ ಸರಳಗೊಳಿಸ್ಕೊಂಡಿದ್ದೀವಿ ಹಾಗಾಗಿ ಸತ್ಯಾಗ್ರಹದ ಮಾರ್ಗ ಮುಂದುವರಿತಾ ಇದೆ ಅದು ಮುಂದುವರ್ಕೊಂಡು ಹೋಗುತ್ತೆ ಈಗ ನಮ್ಮ ಗೃಹ ಮಂತ್ರಿಗಳು ಹೇಳ್ದಂಗೆ ಇನ್ನೆರಡು ದಿವಸದಲ್ಲಿ ಅವರು ಹೊರಗಡೆ ಬರ್ತಾರೆ ಅಂತ ಹೇಳಿ ಸಾರಿಗೆ ಮಂತ್ರಿಗಳು ಇವತ್ತು ತಪ್ಪಿದರೆ ನಾಳೆಯಲ್ಲಿ ಅವರು ಬೆಂಗಳೂರು ರೀಚ್ ಆಗ್ತಾರೆ ಅಂತ ಹೇಳಿ ಹೇಳಿದ್ದಾರೆ ನೋಡೋಣ ಇಲ್ಲ ಈಗ ನಮ್ಮ ಡಿಮ್ಯಾಂಡ್ ಏನಿದೆ ಅದು ತೀರ್ಮಾನಕ್ಕೆ ಬರಬೇಕಾಗಿದೆ ಈಗ ಸರ್ಕಾರದ ಮುಂದೆ ನಾನು ಮೂರು ವಿಷಯವನ್ನು ನಾನು ಗಮನಕ್ಕೆ ತಂದಿದ್ದೆ ಒಂದನೇದು ಸರ್ಕಾರಿ ನೌಕರರು ಘೋಷಣೆ ಮಾಡಬೇಕು ಅಂಥೇಳಿ ಆಪ್ಷನ್ಸ್ ತಗೊಳ್ಳಿ ಆಪ್ಷನ್ ನಂಬರ್ ಒನ್ ಎರಡನೇದು 2004 ಕೋರ್ಟ್ ಆದೇಶ ಇದೆ ಏನು 20% ಪ್ಲಸ್ ಅದಕ್ಕೆ 6% ಬಡ್ಡಿ ಸೇರಿಸಿ ಕೊಡಬೇಕಂತೇಳಿ 2004 ಇಲ್ಲಿವರೆಗೆ ಸರ್ಕಾರ ರಾಜ್ಯ ಸರ್ಕಾರಿಗೆ ಎಷ್ಟು ಪರ್ಸೆಂಟ್ ಹೈಕ್ ಮಾಡಿದ್ದಾರೆ ವೇತನದಲ್ಲಿ ಅದನ್ನು ಇದಕ್ಕೆ ಸೇರಿಸ್ಕೊಂಡ್ರೆ ಇದು ಹೆಚ್ಚು ಕಡಿಮೆ ಯಬೋ ಇದನ್ನು ಕ್ರಾಸ್ ಮಾಡಿ ಆಚೆಗೆ ಹೋಗುತ್ತೆ 6% ಕ್ರಾಸ್ ಮಾಡಿ ಮುಂದಕ್ಕೆ ಹೋಗುತ್ತೆ ಇಲ್ಲ 6% ಇಟ್ಕೊತೀರ ಅಂದರೆ 6% ಅದನ್ನು ನೀವು ಇಟ್ಕೊತೀರ ಇದರಲ್ಲಿ ಯಾವುದು ಸೂಕ್ತ ಅನ್ನೋದನ್ನ ನೀವು ತೀರ್ಮಾನ ತಗೊಳ್ಳಿ ಆದರೆ ನೀವು 8% 10% ಅನ್ನೋದು ಇದಕ್ಕೆ ಯಾವುದೇ ಇದು ಮಾನದಂಡ ಇಲ್ಲ ಇದಕ್ಕೆ ಯಾವುದೇ ಒಂದು ಬಲವಾದಂಥ ಒಂದು ತಳ ಅದಿ ಇಲ್ಲದೇ ಇರತಕ್ಕಂಥ ಈ ಒಂದು ಕಾರ್ಯಕ್ರಮವನ್ನು ತಾವು ಮುಂದೆ ಇಟ್ಟಿದ್ದೀರಿ ಇದಕ್ಕೆ ತಲೆ ಬುಡ ಇಲ್ಲದ್ದು ಆ ಕಾರಣಕ್ಕೆ ಇದ್ರ ಬದಲಿಗೆ ನೀವು ಈ ಮೂರು ಆಪ್ಷನ್ಸಲ್ಲಿ ಯಾವುದಕ್ಕೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಸರ್ಕಾರದ ಮುಂದೆ ಇಟ್ಟಿದ್ದೀವಿ ಈಗ ಸರ್ಕಾರ ನಾವು ಏನು ಮಾತಾಡಿದೀವೋ ಅದು ಎಲ್ಲದೂ ನಮ್ಮ ಗಮನದಲ್ಲಿದೆ ನಾವು ಮುಖ್ಯಮಂತ್ರಿಗಳು ಬಂದ ಮೇಲೆ ಸಾರಿಗೆ ಸಚಿವರು ಬಂದ ಮೇಲೆ ಅವ್ರ ಜೊತೆ ಚರ್ಚೆ ಮಾಡಿ ತೀರ್ಮಾನಕ್ಕೆ ಬರ್ತೀವಿ ಅಂತ ಹೇಳಿ ಈಗ ಅದ್ರ ಬಗ್ಗೆ ನಾನೇನು ಹೇಳಲಾರೆ ಈಗ ಇದೆಲ್ಲ ವಿಷಯವನ್ನು ಇಲ್ಲಿ ಒಂದು ಕಾರ್ಯಕಾರಿ ಸಮಿತಿ ಇದೆ ಅವರು ಅದನ್ನು ತೀರ್ಮಾನ ತಗೊಂತಾರೆ ಈಗ ನಾನೇ ಎಲ್ಲದಕ್ಕೂ ತೀರ್ಮಾನ ಕೈಗೊಳ್ಳೋದು ಸೂಕ್ತ ಅಲ್ಲ ಅದಕ್ಕೆ ಸಂಬಂಧಪಟ್ಟವ್ರು ಎಲ್ಲರೂ ಕೂಡ ಚರ್ಚೆ ಮಾಡಿ ಅದಕ್ಕೆ ಇಲ್ಲ ಯಾಕಂದರೆ ಬೆಳಿಗ್ಗೆಯಿಂದ ನಾನು ಬೇರೆ ವಿಷಯಗಳನ್ನು ಪ್ರಸ್ತಾಪ ಮಾಡೋದು ತಲುಪಿಸೋದು ತರಿಸ್ಕೊಳ್ಳೋದು ಈ ಕೆಲಸದಲ್ಲಿ ನಾನು ಬ್ಯುಸಿಯಾಗಿದ್ದ ಕಾರಣಕ್ಕೆ ನನ್ನ ಬಂಧನ ಆಗಿಲ್ಲ